नमस्कार इवत्तु नान निम्गे केन बास्केट मेले याव तर सिरामिक वर्क माडबेकु अंत हेळ्कोड्तीनि बेकागिरुव मेटीरियल्स केन बास्केट सिरामिक डो वैट गम कॉपर कलर फैब्रिक पेंट्स पेट्रोलियम जेल्ली नाइफ मत्तु ब्रश सो इवाग नानु हेगे निम्गे इदर मेले डिसैन माडबेकु अंत हेळ्कोड्तीनि ಸ್ವಲ್ಪ ಈ ಥರ ತೊಗೊಂಡು ಫಸ್ಟ್ ನಿಮ್ಮ ಕೈಗೆ ಪೆಟ್ರೋಲಿಯಂ ಜೆಲ್ಲಿ ಹಚ್ಕೊಳ್ಳಿ ಫಸ್ಟು ಈ ಥರ ಡೋ ತೊಗೋಬೇಕು ಸಿರಾಮಿಕ್ ಡೋ ಈ ಥರ ರೋಲ್ ಮಾಡಿಬಿಟ್ಟು ಈ ಥರ ಮಾಡಿ ಈ ಥರ ಮಾಡಿಬಿಟ್ಟು ತಕ್ಷಣ ಇದ್ರ ಮೇಲೆ ನೀವು ಅಂಟಿಸ್ತಾ ಹೋಗಿ ಈ ಥರ ಸ್ಟಿಕ್ ಮಾಡಿ ತಕ್ಷಣ ಇದನ್ನ ಇದರ ಮೇಲೆ ಈ ತರ ಇದನ್ನ ಲೇಟ್ ಮಾಡಿದ್ರೆ ಡ್ರೈ ಆಗುತ್ತೆ ಮತ್ತೆ ಕ್ರ್ಯಾಕ್ಸ್ ಬಂದ್ಬಿಡುತ್ತೆ ಕ್ರ್ಯಾಕ್ಸ್ ಬರಬಾರದು ಅಂದ್ರೆ ತಕ್ಷಣ ಇದನ್ನ ನೀವು ಈ ತರ ಸ್ಟಿಕ್ ಮಾಡಬೇಕು ಸಿರಾಮಿಕ್ ವರ್ಕ್ ಅಲ್ಲಿ ಇಂಪಾರ್ಟೆಂಟ್ ಇರೋದೇನು ಅಂದ್ರೆ ಇದರಲ್ಲಿ ಯಾವುದೇ ಕ್ರ್ಯಾಕ್ಸ್ ಬರಬಾರದು ಮತ್ತೆ ಡೋ ನೀವು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ಡ್ರೈ ಆಗಕ್ಕೆ ಕೊಡಬಾರದು ಆದಷ್ಟು ನೀವು ವೆಟ್ ಕ್ಲಾತಲ್ಲಿ ಇಡ್ತಾ ಹೋಗಬೇಕು ಇದು ಇಡಬೇಕು ಇದನ್ನು ನಾನು ನಿಮಗೆ ಫ್ಲವರ್ಸ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈ ಥರ ಸೇಮ್ ಸೈಜ್ ಬಾಲ್ಸ್ ಮಾಡ್ಕೊಳ್ಳಿ ಈ ಥರ ಬಾಲ್ಸ್ ಮಾಡ್ಕೊಳ್ಳಿ ಒಂದೊಂದಾಗಿ ಈ ಥರ ಮಾಡ್ಕೊಳ್ಳಿ ಈ ಥರ ಫ್ಲವರ್ ಪೆಟಲ್ ಮಾಡ್ಕೊಳ್ಬೇಕು ಬಾಲ್ ಮಾಡಿಬಿಟ್ಟು ರೌಂಡು ಈ ಥರ ಶೇಪ್ ಕೊಡಿ ಆಮೇಲೆ ಇದಕ್ಕೆ ಈ ಥರ ಫ್ಲ್ಯಾಟ್ ಮಾಡಿ ನಿಮಗೆ ಯಾವ ಶೇಪ್ ಬೇಕು ಯಾವ ಥರ ಫ್ಲವರ್ಸ್ ಬೇಕು ನೀವು ಮಾಡಬಹುದು ಇವಾಗ ನಾನು ನೈಫಿಂದ ಲೈನ್ಸ್ ಹಾಕ್ತಾ ಇದ್ದೀನಿ ನಿಮಗೆ ಪ್ಲೇನ್ ಈ ಥರ ಬೇಕು ಅಂದರೆ ಈ ಥರನೂ ಪೆಟಲ್ ಮಾಡಬಹುದು ನಾನು ಸ್ವಲ್ಪ ಸ್ಲೈಟಾಗಿ ಶೇಪ್ ಕೊಡ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ನಾನು ತ್ರೀ ಪೆಟಲ್ ಫ್ಲವರ್ ತೋರಿಸ್ತಾ ಇದ್ದೀನಿ ಇವಾಗ ನನ್ನ ತ್ರೀ ಪೆಟಲ್ಸ್ ರೆಡಿ ಆಗಿದೆ ಈ ಥರ ಇವಾಗ ಪೆಟಲ್ಸ್ ರೆಡಿ ಆಗಿದೆ ಯಾವ ಥರ ಸ್ಟಿಕ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈ ಥರ ಗಮ್ ತಗೊಂಡು ಈ ಪೆಟಲ್ಗೆ ಗಮ್ ಹಚ್ಚಿ ಜಸ್ಟ್ ಹೀಗೆ ಸ್ಟಿಕ್ ಮಾಡಿ ನೀವು ಸ್ವಲ್ಪ ಬೆಂಡ್ ಮಾಡಿ ಸ್ವಲ್ಪ ಬೆಂಡ್ ಮಾಡಬೇಕು ಇನ್ನೊಂದು ಪೆಟಲ್ನ ಸ್ಟಿಕ್ ಮಾಡೋಣ ಎರಡು ಪೆಟಲ್ ಅಪೋಸಿಟಲ್ಲಿ ಮತ್ತು ಇದು ಸೆಂಟ್ರಲ್ಲಿ ಇದ್ರ ಸೆಂಟ್ರಲ್ಲಿ ಈ ಥರ ಒಂದು ಫ್ಲವರ್ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಕೈಯಿಂದ ಈ ಥರ ಮಾಡಿ ಸಣ್ಣದಾಗಬೇಕು ಅಂತ ದಪ್ಪ ಇರುತ್ತೆ ಅಲ್ವಾ ಕೆಳಗಡೆ ಈ ಥರ ಮಾಡಿದ್ರೆ ಥಿನ್ ಆಗುತ್ತೆ ನಿಮಗೆ ಹಾಗೆ ಯಾವ ಥರ ಸ್ಟಿಕ್ ಮಾಡಬೇಕು ಆ ಥರ ಇಟ್ಕೊಳ್ಬೇಕು ಪಾಟ್ ಮೇಲೆ ಅಂದರೆ ಇದು ಥಿನ್ ಇರಬೇಕು ಈ ಥರ ಸೆಂಟ್ರಲ್ಲಿ ಇಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ದಪ್ಪ ಇರಬೇಕು ಇದನ್ನು ಸ್ವಲ್ಪ ತೆಗೆದುಬಿಡಿ ಈ ಥರ ತೆಗೆದುಬಿಟ್ಟು ಈ ಬಾಸ್ಕೆಟ್ ತೊಗೊಂಡು ಇದಕ್ಕೆ ಗಮ್ ಹಚ್ಚಿಬಿಟ್ಟು ಈ ಸೈಡಲ್ಲಿ ಹೀಗಿದೆ ಸ್ಟಿಕ್ ಮಾಡಿ ಈ ಥರ ಇದು ಒಂದು ಫ್ಲವರ್ ಸ್ಟಿಕ್ ಆಗಿದೆ ಈ ಥರ ಸ್ಟಿಕ್ ಮಾಡಿ ಒಂದು ಈ ಸೈಡು ಒಂದು ಈ ಸೈಡ್ ಮಾಡಬೇಕು ಇಲ್ಲಾಂದರೆ ಇದು ಬಿದ್ದುಬಿಡುತ್ತೆ ಮಾಡೋಕ್ಕೆ ಆಗಲ್ಲ ಎರಡು ಕಡೆ ಬ್ಯಾಲೆನ್ಸ್ ಸರಿಯಾಗಿರಬೇಕು ಇನ್ನೊಂದು ಫ್ಲವರ್ ಮಾಡ್ತಾ ಇದ್ದೀನಿ ಈ ಥರ ಸ್ವಲ್ಪ ಫ್ಲವರ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಇದೇ ಥರ ನಾನು ಸ್ವಲ್ಪ ಫ್ಲವರ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈ ಥರ ಸ್ಟಿಕ್ ಮಾಡಿ ಈ ಕಡೆ ಒಂದು ಈ ಥರ ಅಂಟಿಸ್ಕೊಳ್ಳಿ ಈ ಸೈಡ್ ಒಂದು ಈ ಸೈಡ್ ಒಂದು ಮಾಡಬೇಕು ಯಾಕಂದರೆ ಬ್ಯಾಲೆನ್ಸ್ ಸರಿಯಾಗಿರುತ್ತೆ ಇಲ್ಲಾಂದರೆ ಈ ಬುಟ್ಟಿ ಬೀಳ್ತಾ ಇರುತ್ತೆ ನಿಮಗೆ ಸರಿಯಾಗಿ ಮಾಡೋಕ್ಕೆ ಆಗೋದಿಲ್ಲ ಇವಾಗ ಸೆಂಟ್ರಲ್ಲಿ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ ಇನ್ನೊಂದು ಈ ಸೈಡಲ್ಲಿ ನಾನಿಲ್ಲಿ ಸೆಂಟ್ರಲ್ ಒಂದು ಬ್ಯಾಲೆನ್ಸ್ಗೋಸ್ಕರ ಸೆಂಟ್ರ್ ಕೊಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಈ ಥರ ಇಲ್ಲಿ ಒಂದು ಫಿಲ್ಲಿಂಗ್ಗೋಸ್ಕರ ಒಂದು ಬಡ್ಸ್ ಥರ ಮಾಡೋಕ್ಕೆ ತೋರಿಸ್ತೀನಿ
ಈ ಥರ ಮಾಡಿ. ಫಿಲ್ಲಿಂಗ್ ನೀವು ಏನಾದರೂ ಮಾಡ್ಬೋದು, ಬರ್ಡ್ಸ್ ಫ್ಲವರ್ಸ್ ಏನಾದರೂ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಬೋದು. ಈ ಥರ ಮಾಡಿಬಿಟ್ಟು ಇದಕ್ಕೆ ರೋಲ್ ಮಾಡಿ, ಇದು ನಿಮಗೆ ಫಿಲ್ಲಿಂಗ್ಗೆ ಯೂಸ್ ಆಗುತ್ತೆ. ಎಲ್ಲೆಲ್ಲಿ ಗ್ಯಾಪ್ಸ್ ಇರುತ್ತೆ ಅಲ್ವಾ ಅಲ್ಲಿ ನೀವು ಈ ಥರ ಸ್ಟಿಕ್ ಮಾಡ್ತಾ ಹೋಗಿ. ಫುಲ್ ಬಾಸ್ಕೆಟ್ ಫುಲ್ ಕವರ್ ಮಾಡಬೇಕು ನಾವು, ಇದು ಫಿಲ್ಲಿಂಗ್ ಕೊಡ್ತಾ ಹೋಗಬೇಕು. ಆಮೇಲೆ ಲೀಫ್ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ. ಇದು ಸ್ವಲ್ಪ ನಾನು ಲೈನ್ ತೊಗೊಂಡಿದ್ದೇನೆ, ಲೈನ್ಸ್ ಹಾಕಿ ನೈಫಿಂದ ಈ ಥರ ಲೈನ್ಸ್ ಹಾಕಿ ಈಗ ಸ್ಟಿಕ್ ಮಾಡಿ. ಇದು ಸಪೋರ್ಟ್ಗೆ ಸ್ವಲ್ಪ ಏನಾದರೂ ಇಡಬೇಕಾಗುತ್ತೆ ಇಲ್ಲಿ, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಹೀಗೆ ಹಿಡ್ಕೊಳ್ಳಿ. ಇದೇ ಥರ ಫುಲ್ಲು ನೀವು ಎಲ್ಲೆಲ್ಲಿ ಬೇಕು ಅಲ್ಲಿ ಅಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ, ಕವರ್ ಮಾಡಬೇಕು ಈ ಬಾಸ್ಕೆಟ್ನ. ನಾನು ಆಲ್ರೆಡಿ ಒಂದು ಮಾಡಿರೋದು ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದನ್ನು ಸ್ಟಿಕ್ ಮಾಡಿಬಿಟ್ಟು ಡ್ರೈ ಆಗೋದಕ್ಕೆ ಬಿಡಬಿಡಿ. ಈ ಥರ ಸ್ಟಿಕ್ ಮಾಡಿಕೊಂಡು ನಾನು ಒಂದು ದಿವಸ ಬಿಟ್ಟಿದ್ದೀನಿ. ಇದು ಒಣಗಿರೋದು ಬಾಸ್ಕೆಟು. ಇವಾಗ ಇದಕ್ಕೆ ಪೇಂಟ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಮೊದಲು ವೈಟ್ ಪೇಂಟ್ ತೊಗೊಂಡ್ಬಿಟ್ಟು ಈ ಥರ ಫ್ಲವರ್ಗೆ ಹಚ್ಚಿ, ಇದಕ್ಕೆ ಫಸ್ಟ್ ಒನ್ ಕೋಟ್ ವೈಟ್ ಪೇಂಟ್ ಮಾಡಿರಬೇಕು. ಆಮೇಲೆ ಮತ್ತೆ ಸೆಕೆಂಡ್ ಟೈಮಲ್ಲಿ ವೈಟ್ ಕೊಟ್ಟು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡಬೇಕು. ಪೇಂಟ್ ಮಾಡುವಾಗ ನೀವು ತುಂಬ ಗಮನ ಕೊಟ್ಟು ಮಾಡಬೇಕು. ಹಿಂದ್ಗಡೆ ಎಲ್ಲ ಕವರ್ ಆಗಬೇಕು. ಒಳಗಡೆ ನಾವು ಯಾವ ಕಡೆ ಟರ್ನ್ ಮಾಡಿದ್ರೂ ವೈಟಾಗಿ ಕಾಣಿಸ್ಬಾರ್ದು, ಸಿರಾಮಿಕ್ ಕಾಣಿಸ್ಬಾರ್ದು. ಪೇಂಟ್ ಮಾಡಬೇಕು ಈ ಥರ ಶೇಡ್ ಮಾಡ್ಕೊಂಡು ಹೋಗಿ. ಆಮೇಲೆ ಸೆಂಟ್ರಲ್ಲಿ ರೆಡ್ ಕಲರ್ ಕೊಡ್ತಾ ಇದ್ದೀನಿ. ಇದೇ ಥರ ನೀವು ಬೇರೆ ಬೇರೆ ಕಲರ್ಸ್, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಕೊಡ್ಬೋದು ಫ್ಲವರ್ಸ್ಗೆ. ಇವಾಗ ನಾನು ಲೀಫ್ಗೆ ಕಲರ್ ಮಾಡ್ತಾ ಇದ್ದೀನಿ, ಗ್ರೀನ್ ಕಲರ್ ತೊಗೊಂಡ್ಬಿಟ್ಟು. ಪೇಂಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಇದು ಪೇಂಟ್ ಒಣಗಿದ್ಮೇಲೆ ನೀವು ಇದಕ್ಕೆ ವಾರ್ನಿಷ್ ಕೊಡಬೇಕು. ವಾರ್ನಿಷ್ ಮಾಡಿದರೆ ಅದರಿಂದ ಶೈನಿಂಗ್ ಬರುತ್ತೆ. ಮತ್ತು ಇದೇ ಥರ ನೀವು ನಿಮ್ಮ ಕೈಯಿಂದ ಮಾಡಿದ್ರೆ ನಿಮಗೆ ಸಂತೋಷ ಸಿಗುತ್ತೆ. ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡೋದು ಅವಶ್ಯಕತೆ ಇಲ್ಲ. ನೀವೇ ನಿಮ್ಮ ಕೈಯಿಂದ ಮಾಡಿ ಗಿಫ್ಟ್ ಮಾಡ್ಬೋದು ಅಥವಾ ನಿಮ್ಮ ಮನೆಯನ್ನು ಅಲಂಕಾರ ಮಾಡಬಹುದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.